ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ಇವತ್ತಿನ ಒಂದು ವೀಡಿಯೋದಲ್ಲಿ ಸೆಕೆಂಡ್ ಪಿ ಯು ಸಿ ಎಕನಾಮಿಕ್ಸಿಗೆ ಸಂಬಂಧಪಟ್ಟಾಗೆ ಇಂಪಾರ್ಟೆಂಟ್ ಕ್ವೆಶನ್ಸು ಆನ್ಸರ್ಸ್ನ ಅಪ್ಲೋಡ್ ಮಾಡಿದ್ದೀನಿ. ಇದು ಒಂದು ಮಾಡೆಲ್ ಪೇಪರ್ ಆಗಿರುತ್ತೆ, ಹಾಗಾಗಿ ಫುಲ್ ಮಾಡೆಲ್ ಪೇಪರ್ಗೆ ಪ್ರಿಪೇರ್ ಆಗೋದು ತುಂಬಾ ಒಳ್ಳೆಯದು. ಇದೇ ರೀತಿ 5 ಮಾಡೆಲ್ ಪೇಪರ್ನ ನಾನು ಅಪ್ಲೋಡ್ ಮಾಡ್ತೀನಿ. ಅಷ್ಟಕ್ಕೂ ನೀವು ಪ್ರಿಪೇರ್ ಆಗೋದ್ರಿಂದ ಮಂಡೆ ಬರುವಂತಹ ಎಕ್ಸಾಮಿಗೆ ಒಳ್ಳೆ ರೀತಿ ಸ್ಕೋರ್ ಮಾಡಬಹುದು. ಆಲ್ರೆಡಿ ನಾನು ನಿಮಗೆ ಓದ್ಕೊಳ್ಳೋಕೆ ಹೆಲ್ಪ್ ಆಗಲಿ ಅಂತ ಸೆಕ್ಷನ್ ಡಿ ಮತ್ತು ಸೆಕ್ಷನ್ ಸಿನ ಸಪ್ರೇಟಾಗಿ ಅಪ್ಲೋಡ್ ಮಾಡಿದ್ದೀನಿ. ಯಾಕಂತ ಹೇಳಿದ್ರೆ ಅದೇ ಇಂಪಾರ್ಟೆಂಟ್ ಸೆಕ್ಷನ್ ಆಗಿರೋದ್ರಿಂದ. ಆ್ಯಂಡ್ ಅಫ್ಕೋರ್ಸ್ ಮ್ಯಾಥ್ ದ ಫಾಲೋಯಿಂಗ್ನ ಯಾವ ರೀತಿ ಕೇಳ್ಬೋದು ಅಂತ ಹೇಳ್ಕೊಂಡು ಒಂದು 5 ರಿಂದ 6 ಮ್ಯಾಥ್ ದ ಫಾಲೋಯಿಂಗ್ ಆಗಿರ್ಬೋದು, ಫಿಲಿಂದ ಬ್ಲ್ಯಾಂಕ್ಸ್ ಆಗಿರ್ಬೋದು, 1 ಮಾರ್ಕ್ಸಿನ ಕ್ವೆಶನ್ಸು ಆನ್ಸರ್ಸು ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಅಪ್ಲೋಡ್ ಮಾಡಿದ್ದೀನಿ. ಯಾರಾದರೂ ವಾಚ್ ಮಾಡಿಲ್ಲ ಅಂತ ಹೇಳಿದ್ರೆ ಹೋಗಿಬಿಟ್ಟು ವಾಚ್ ಮಾಡಿ. ಬಿಕಾಸ್ ಎಕನಾಮಿಕ್ಸಲ್ಲಿ ನೀವು ಒಳ್ಳೆ ಸ್ಕೋರ್ ಮಾಡಬೇಕು ಅಂತ ಹೇಳಿದ್ರೆ ಯಾವುದೋ ಒಂದು ಮಾಡೆಲ್ ಪೇಪರ್ ಮೇಲೆ ಡಿಪೆಂಡ್ ಆದರೆ ಒಳ್ಳೆ ಸ್ಕೋರ್ ಆಗಲ್ಲ. ನೀವು 5 ರಿಂದ 6 ಮಾಡೆಲ್ ಪೇಪರ್ನ ಸಾಲ್ವ್ ಮಾಡಲೇಬೇಕು. ಹಾಗಾಗಿ ನಿಮಗೆ ಹೆಲ್ಪ್ಫುಲ್ ಆಗಲಿ ಅಂತ ಅಪ್ಲೋಡ್ ಮಾಡಿದ್ದೀನಿ. ಯಾರಾದರೂ ವೀಡಿಯೋಸ್ ನೋಡಿಲ್ಲ ಅಂತ ಹೇಳಿದ್ರೆ ವೀಡಿಯೋಸ್ನ ನೋಡಿ, ಓಕೆ? ಆ್ಯಂಡ್ ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ ಇದು ಪಾರ್ಟ್ 1 ಆಗಿರುತ್ತೆ. ವೀಡಿಯೋ ತುಂಬ ಲೆಂತಿ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಪಾರ್ಟ್ 5 ಆಗಿ ಡಿವೈಡ್ ಮಾಡಿದ್ದೀನಿ. ಇದು ಪಾರ್ಟ್ 1 ಆಗುತ್ತೆ. ಪಾರ್ಟ್ 2 ಯಾರ್ಯಾರಿಗೆ ಬೇಕು ಕಮೆಂಟ್ ಮಾಡಿ. ಯಾಕಂತ ಹೇಳಿದ್ರೆ ಪಾರ್ಟ್ 2 ಇದೇ ಕ್ವೆಶನ್ಸು ಇರಬಹುದು ಅಥವಾ ಬೇರೆ ಕ್ವೆಶನ್ಸು ಇರಬಹುದು. ಇದರಲ್ಲಿರುವಂತಹ ಕ್ವೆಶನ್ಸೇ ರಿಪೀಟ್ ಆಯಿತು ಅಂತ ಹೇಳಿದ್ರೆ ನಥಿಂಗ್ ಬಟ್ ಅದು ಇಂಪಾರ್ಟೆಂಟ್ ಅಂತಲೇ ಅರ್ಥ, ಓಕೆನಾ? ಇವಾಗ 5 ಪಾರ್ಟಲ್ಲಿ ಯಾವ್ಯಾವ ಕ್ವೆಶನ್ಸು ರಿಪೀಟ್ ಆಗಿದೆ ಅದನ್ನು ನೀವೇನು ಮಾಡಬೇಕು, ಜಾಸ್ತಿ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಓದಬೇಕಾಗತ್ತೆ. ರಿಮೈನಿಂಗ್ ಕ್ವೆಶನ್ಸಿಗಂತೂ ಪ್ರಿಪೇರ್ ಆಗಲೇಬೇಕು. ನಾಳೆ ಎಕ್ಸಾಮ್ ಇದೆ, ಹೇಗೆ ಮೇಡಮ್ ಓದ್ಕೊಳ್ಳೋದು? ಹಾಗೆಲ್ಲ ಏನೂ ಇಲ್ಲ. ಆಲ್ರೆಡಿ ಅಪ್ಲೋಡ್ ಮಾಡಿರುವ ವೀಡಿಯೋಸ್ಗಳನ್ನು ಯಾವ್ಯಾವ ಸ್ಟೂಡೆಂಟ್ಸ್ ವಾಚ್ ಮಾಡಿರ್ತೀರಾ ಅವ್ರು ಒಂದ್ಸಲ ರೀಕಾಲ್ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಆಗಲಿ ಅನ್ನೋ ಕಾರಣಕ್ಕೆ ಅಪ್ಲೋಡ್ ಮಾಡ್ತಾ ಇರುವಂಥದ್ದು. ಮತ್ತು ಇದನ್ನೇನು ಇಲ್ಲ. ಆ್ಯಂಡ್ ಎಷ್ಟೋ ಜನ ಸ್ಟೂಡೆಂಟ್ಸು ನೋಡಿರಲ್ಲ, ಅವ್ರು ಜಸ್ಟ್ ಈ ವೀಡಿಯೋನ ವಾಚ್ ಮಾಡಿದ್ರೆ ಅವರಿಗೆ ಗೊತ್ತಾಗುತ್ತೆ, ಓ ಮೇಡಮ್ಮು 5 ಮಾಡೆಲ್ ಪೇಪರ್ನ ಅಪ್ಲೋಡ್ ಮಾಡಿದ್ದಾರೆ, ನಾವು ಅದನ್ನು ಓದ್ಕೋಬೇಕು, ಎಕ್ಸಾಮಲ್ಲಿ ಚೆನ್ನಾಗಿ ಮಾಡಬೇಕು ಅಂತ ಹೇಳ್ಕೊಂಡು ನೋಡ್ಕೊಳ್ಳಿ ಅನ್ನೋ ಒಂದು ಇನ್ಫಾರ್ಮೇಷನ್ ಪಾಸ್ ಆಗಲಿಕ್ಕೆ ಈ ವೀಡಿಯೋನ ಮಾಡ್ತಾ ಇರುವಂಥದ್ದು. ಇದ್ರ ಜೊತೆಗೆ ಪಾರ್ಟ್ 2 ಪಾರ್ಟ್ 3 ಬರೋದು ನಿಮಗೆ ಗೊತ್ತಾಗಬೇಕು ಅಂತ ಹೇಳಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಬೆಲ್ನ ಅಂದರೆ ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಂಡಿರಬೇಕು. ನಾನು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಇದೇ ರೀತಿ 1st PUC, 2nd PUC, ಹಿಸ್ಟ್ರಿ, ಎಕನಾಮಿಕ್ಸು, ಅಕೌಂಟ್ಸು, ನೆಕ್ಸ್ಟು ಇನ್ಯಾವುದು ಬಿಸ್ನೆಸ್ ಸ್ಟಡೀಸು, ಪೊಲಿಟಿಕಲ್ ಸೈನ್ಸು, ಪ್ರತಿಯೊಂದು ಕೂಡ ನಾನು ಇಂಪಾರ್ಟೆಂಟ್ ಯಾವುದ್ಯಾವುದಿದೆ ಅದನ್ನೆಲ್ಲದೂ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನನ್ನ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಬಂದು ನಾನು ಟೀಚ್ ಮಾಡುವಂತಹ ಸಬ್ಜೆಕ್ಟ್ ಯಾವುದು ಅಂತ ಹೇಳಿದ್ರೆ ಅದು ಅಕೌಂಟ್ಸು, ಬಿಸ್ನೆಸ್ಸು. ಸೊ ಆ ಸಬ್ಜೆಕ್ಟಲ್ಲಿ 100% ಗ್ಯಾರಂಟಿ ಇದೇ ಕ್ವೆಶನ್ಸ್ನ ಕೇಳ್ತಾರೆ, ನೀವು ಇದಕ್ಕೆ ಪ್ರಿಪೇರ್ ಆಗಬೇಕು ಅಂತ ಹೇಳಿಕೊಂಡು ನಾನು ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿಬಿಟ್ಟಿದ್ದೀನಿ. ಆ್ಯಂಡ್ ಎಕ್ಸ್ಪ್ಲನೇಷನ್ ಕೂಡ ಕೊಟ್ಟಿದ್ದೀನಿ. ಎಕ್ಸ್ಪ್ಲನೇಷನ್ ಯಾರಿಗಾದ್ರು ಬೇಕು ಅಂತ ಹೇಳಿದ್ರೆ ಆ ವೀಡಿಯೋನ ಕಮೆಂಟಲ್ಲಿ ಕೇಳಿ ನಾನು ಲಿಂಕ್ನ ನಿಮಗೆ ಅದಕ್ಕೆ ಅಟ್ಯಾಚ್ ಮಾಡ್ತೀನಿ, ಓಕೆನಾ? ಜಸ್ಟ್ ಇವತ್ತು ಯಾರು ಈ ವಿಡಿಯೋನ ವಾಚ್ ಮಾಡ್ತಾ ಇದ್ದೀರಾ ಅವ್ರಿಗೆ ಖಂಡಿತವಾಗ್ಲೂ ಕೂಡ ಬೇಜಾರಾಗಿರುತ್ತೆ. ಯಾಕಂತ ಹೇಳಿದ್ರೆ ಇಂಪಾರ್ಟೆಂಟ್ ಮಾಡೆಲ್ ಪೇಪರು, ಅಕೌಂಟ್ಸು, ಬಿಸ್ನೆಸ್ಸು, ಹಿಸ್ಟ್ರಿ, ಎಕನಾಮಿಕ್ಸು ಎಲ್ಲದೂ ಕೂಡ ನನ್ನ ಚಾನಲಲ್ಲಿ ಬಂದಿರೋದು ಇವತ್ತು ಗೊತ್ತಾಗುತ್ತೆ ನಿಮಗೆ. ಹಾಗಾಗಿ ಮಿಸ್ ಮಾಡ್ಕೋಬೇಡಿ. ರಿಮೈನಿಂಗ್ ಸಬ್ಜೆಕ್ಟಿಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ, ಆವಾಗ ಆ ಒಂದು ವೀಡಿಯೋಸ್ಗಳನ್ನು ನೀವೇನು ಮಾಡಬಹುದು, ವಾಚ್ ಮಾಡ್ಬೋದು. ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ. ಅದರಲ್ಲೂ ಕೂಡ ಮೋರ್ ಇಂಪಾರ್ಟೆಂಟು ಸೆಕ್ಷನ್ 2, ಬಿಸ್ನೆಸ್ ಸ್ಟಡೀಸು ಮತ್ತು ಅಕೌಂಟ್ಸು. ಅದರಲ್ಲೂ ಅಕೌಂಟ್ಸಲ್ಲಿ ಇಂಪಾರ್ಟೆಂಟ್ ಯಾವುದ್ಯಾವುದು ಅಂತ ಹೇಳ್ಕೊಂಡು ಅಪ್ಲೋಡ್ ಮಾಡಿದ್ದೀನಿ. ದೆನ್ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವೆಶನ್ಸು, ಕೇಳೋವಂಥದ್ದೇ 3 ಕ್ವೆಶನ್ಸು. ಅದರಲ್ಲಿ ನೀವು ಅಟೆಂಡ್ ಮಾಡಬೇಕಾಗಿರೋದು ಓನ್ಲಿ 2 ಕ್ವೆಶನ್ಸು. ಹಾಗಾಗಿ ಆ 2 ಕ್ವೆಶನ್ಸನ್ನು ಯಾವ ರೀತಿ ಬರೀಬೇಕು, ಹೇಗೆ ಬರೀಬೇಕು, ಹೇಗೆ ಬರೆದ್ರೆ ಔಟ್ ಆಫ್ ಔಟ್ ಮಾರ್ಕ್ಸ್ ಸಿಗುತ್ತೆ ಅನ್ನೋದನ್ನು ನಾನು ವಿತ್ ನನ್ನ ಹ್ಯಾಂಡ್ ರೈಟಿಂಗಲ್ಲೂ ಕೂಡ ಅಪ್ಲೋಡ್ ಮಾಡಿದ್ದೀನಿ, ಪ್ರಿಂಟೆಡ್ ನೋಟ್ಸು ಕೂಡ ಅಪ್ಲೋಡ್ ಮಾಡಿದ್ದೀನಿ. ಹಾಗಾಗಿ ಚೆನ್ನಾಗಿ ಓದ್ಕೊಳ್ಳಿ, ಒಳ್ಳೇದಾಗಲಿ. ಆಲ್ ದ ಬೆಸ್ಟ್.